ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಸಾಕ್ರಟಿಸ್ ಕೂಡ ಒಬ್ಬ. ಸಾಕ್ರಟಿಸ್ ತನ್ನ ಬದುಕಿನ ಕಾಲದಲ್ಲಿಯೇ ದಂತಕಥೆಯಾದಂಥ ಮಹಾಪುರುಷ. ಈತನ ಕುರಿತು ಅನೇಕ ರೋಚಕವಾದಂಥ ಕಥೆಗಳಿವೆ. ಅಂತಹ ಒಂದು ಕಥೆಯನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತನ್ನ ಮೇಧಾಶಕ್ತಿಯಿಂದ, ಜ್ಞಾನಶಕ್ತಿಯಿಂದ, ವಿಮರ್ಶಾತ್ಮಕ ಬುದ್ಧಿಶಕ್ತಿಯಿಂದ ಅಪಾರವಾದಂಥ ಪ್ರೀತಿಯನ್ನು, ಜನಮನ್ನಣೆಯನ್ನು, ಗೌರವವನ್ನು ತನ್ನ ಜೀವಿತ ಕಾಲದಲ್ಲಿ ಸಾಕ್ರಟಿಸ್ ಸಂಪಾದನೆ ಮಾಡಿದ್ದ. ಆದರೆ ನೋಡಲಿಕ್ಕೇನಷ್ಟು ಚಂದದವನಲ್ಲ. ಸಾಮಾನ್ಯವಾದಂಥ ರೂಪ, ಕುರುಚಲು ಗಡ್ಡ, ಕೆದರಿದ ಕೂದಲು, ಅಸ್ತವ್ಯಸ್ತವಾದಂಥ ಬಟ್ಟೆ. ಆದರೆ ಜ್ಞಾನಶಕ್ತಿ ಮತ್ತು ಮೇಧಾಶಕ್ತಿಯಿಂದ ಅವನ ಕೀರ್ತಿ ಉತ್ತುಂಗಕ್ಕೆ ಏರಿತ್ತು. ಅವನ ಬಗ್ಗೆ ಅಪಾರವಾದಂಥ ಕೀರ್ತಿಯ ಯಶಸ್ಸಿನ ಮಾತುಗಳನ್ನು ಆ ನಾಡಿನ ರಾಜಕುಮಾರಿ ಕೂಡ ಕೇಳ್ತಾಳೆ. ಅವಳಿಗೆ ಈತನ ಬಗ್ಗೆ ಅರಿವಿಲ್ಲದೆಯೇ ಪ್ರೀತಿ ಮೂಡುತ್ತಾಳೆ. ಆ ಹುಡುಗಿ ಅಪ್ರತಿಮ ರೂಪವತಿ. ಆ ಕಾಲದಲ್ಲಿ ಇರುವಂತಹ ಸುಂದರಿಯರ ಮಧ್ಯದಲ್ಲಿ ಇವಳು ಅತ್ಯಂತ ಸುಂದರಿ. ತನ್ನ ರೂಪದ ಬಗ್ಗೆ ಅಪಾರವಾದಂತಹ ಹೆಮ್ಮೆ ಅವಳಿಗೆ. ಹುಡುಗಿಯೇನೋ ಚಂದ, ಆದರೆ ಬುದ್ಧಿ ಮಂದ. ಅವಳ ರೂಪಕ್ಕೆ ಅನುಗುಣವಾದಂತಹ ಜ್ಞಾನಶಕ್ತಿ, ಬುದ್ಧಿಶಕ್ತಿ ಅವಳಿಗೆ ಇರಲಿಲ್ಲ. ಆದರೆ ತಾನು ರೂಪವತಿ ಎನ್ನುವಂತಹ ಗರ್ವ ಇತ್ತು. ಜೊತೆಯಲ್ಲಿ ತನ್ನ ತಂದೆ ಮಹಾರಾಜ ಎನ್ನತಕ್ಕಂಥ ಅಹಂಕಾರ ಕೂಡ ಇತ್ತು. ಹಾಗಾಗಿ ತಾನು ಯಾರನ್ನೇ ಮೆಚ್ಚಿದರೂ ಕೂಡ ಆ ಹುಡುಗ ತನ್ನನ್ನು ಒಪ್ಪಿಬಿಡುತ್ತಾನೆ ಎನ್ನತಕ್ಕಂಥ ನಂಬಿಕೆ ಅವಳಲ್ಲಿತ್ತು. ಆ ನಂಬಿಕೆಯಿಂದಲೇ ತನ್ನ ಒಬ್ಬಳು ದಾಸಿಯನ್ನು ಕರೆದು, ನಾನು ಸಾಕ್ರಟಿಸನನ್ನು ಪ್ರೀತಿಸ್ತಾ ಇದ್ದೇನೆ, ಅವನಿಗೆ ಹೋಗಿ ಹೇಳು, ಅವನತ್ರ ನನ್ನನ್ನು ಮದುವೆ ಆಗಲಿಕ್ಕೆ ಹೇಳು ಅಂತ ಹೇಳಿ ಸಂದೇಶವನ್ನು ಕಳುಹಿಸಿದ. ಆದರೆ ಇವಳ ಈ ರೀತಿಯ ಸಂದೇಶವನ್ನು ಸಾಕ್ರಟಿಸ್ ನಯವಾಗಿಯೇ ತಿರಸ್ಕಾರ ಮಾಡಿಬಿಡ್ತಾನೆ. ಇದು ಅವಳಿಗೆ ಅಪಾರವಾದ ಬೇಸರವನ್ನು ಉಂಟು ಮಾಡ್ತದೆ, ಅಲ್ಲದೆ ಅಹಂಕಾರವನ್ನು ಜಾಗೃತ ಮಾಡ್ತದೆ. ಹೇಗಾದರೂ ಮಾಡಿ ಸಾಕ್ರಟಿಸ್ನನ್ನು ಒಲಿಸಿಕೊಳ್ಳಬೇಕು, ಮದುವೆ ಆಗಲೇಬೇಕು ಅಂಥೇಳಿ ಸಾಕ್ರಟಿಸ್ನ ಗೆಳೆಯನೊಬ್ಬನ ಮೂಲಕ ಮತ್ತೆ ಸಾಕ್ರಟಿಸ್ನಿಗೆ ತನ್ನ ಪ್ರೇಮ ಸಂದೇಶವನ್ನು ಕಳುಹಿಸ್ತಾಳೆ. ಆದರೆ ಅಲ್ಲಿಯೂ ಕೂಡ ಸಾಕ್ರಟಿಸ್ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಕೊನೆಯ ಪ್ರಯತ್ನವಾಗಿ ತಾನೇ ಹೋಗಿ ಸಾಕ್ರಟಿಸ್ನಲ್ಲಿ ತನ್ನ ಪ್ರೇಮವನ್ನು ನಿವೇದನೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಆ ಹುಡುಗಿ ಸಾಕ್ರಟಿಸ್ನ ಸಮೀಪಕ್ಕೆ ಹೋಗ್ತಾಳೆ. ಸಹಜವಾಗಿಯೇ ಮಾತುಕತೆ ನಡೀತಾ ಇದ್ದಂತೆ ಆ ರಾಜಕುಮಾರಿ ಸಾಕ್ರಟಿಸ್ನತ್ರ ಹೇಳ್ತಾನೆ, ನನಗೆ ನಿನ್ನಲ್ಲಿ ಪ್ರೀತಿ ಮೂಡಿದೆ, ನೀನು ನನ್ನನ್ನು ಮದುವೆ ಆಗಲೇಬೇಕು. ಸಾಕ್ರಟಿಸ್ ನಯವಾಗಿ ಎಂದಿನಂತೆ ತಿರಸ್ಕರಿಸ್ತಾನೆ, ಇಲ್ಲ ಅದು ಸಾಧ್ಯ ಇಲ್ಲ, ನಿನ್ನ ಅಂತಸ್ತು ಬೇರೆ, ನಿನ್ನ ತಂದೆಯ ಅಧಿಕಾರದ ಹಂತ ಬೇರೆ, ನಾನು ಸಾಮಾನ್ಯನಾದಂಥ ಪುರುಷ, ಹಾಗಾಗಿ ನೀನು ರಾಜಕುಮಾರಿ, ರಾಜನನ್ನೇ ಮದುವೆಯಾಗುವುದು ಯೋಗ್ಯ, ಹಾಗಾಗಿ ಯೋಗ್ಯನಾದಂಥ ರಾಜಕುಮಾರನನ್ನು ಒಲಿಸು ಅಂತ ಹೇಳಿ ಸಲಹೆ ಕೊಟ್ಟು ಬಿಡ್ತಾನೆ. ಆದರೆ ರಾಜಕುಮಾರಿಗೆ ಇದು ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಮಾತಿನ ಮೂಲಕವೇ, ತರ್ಕದ ಮೂಲಕವೇ ಇವನನ್ನು ಒಲಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಆಗ ಹೇಳ್ತಾಳೆ, ನೋಡು, ಈ ಜಗತ್ತಿನಲ್ಲಿಯೇ ಈ ಕಾಲದಲ್ಲಿ ನನ್ನಷ್ಟು ರೂಪವತಿ ಇನ್ನೊಬ್ಬರಿಲ್ಲ, ಅಂತೆಯೇ ನಿನ್ನಷ್ಟು ಮೇಧಾಶಕ್ತಿ ಹೊಂದಿದವರು, ಜ್ಞಾನಶಕ್ತಿ ಹೊಂದಿದವರು ಈ ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ. ನಾವೇನಾದರೂ ಮದುವೆಯಾದೆವು ಅಂತಾದರೆ ಅಪ್ರತಿಮ ರೂಪವತಿ ನಾನು, ಅಪ್ರತಿಮ ಜ್ಞಾನಶಕ್ತಿ ಹೊಂದಿದ ವ್ಯಕ್ತಿ ನೀನು, ನಾವಿಬ್ಬರು ಮದುವೆಯಾದೆವು ಅಂತಾದರೆ ನಮ್ಮಿಬ್ಬರ ಸಂಗಮದಿಂದ ಹುಟ್ಟುವಂತಹ ಆ ಮಗು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಆಗ್ತದೆ. ಅದು ನನ್ನ ರೂಪವನ್ನು ಹೊಂದಿದ, ನಿನ್ನ ಮೇಧಾಶಕ್ತಿಯನ್ನು ಹೊಂದಿದಂಥ ಅದ್ಭುತ ಕೊಡುಗೆಯನ್ನು ಈ ಜಗತ್ತಿಗೆ ನಾವು ಕೊಡಬಹುದು ಅಂತ ಹೇಳಿ ಆ ರಾಜಕುಮಾರಿ ಹೊಸ ತರ್ಕವನ್ನು ಸಾಕ್ರಟಿಸ್ನ ಎದುರಿನಲ್ಲಿಡ್ತಾರೆ. ಸಾಕ್ರಟಿಸ್ ಆ ಮಾತನ್ನು ಕೇಳಿ ಮುಗುಳುನಕ್ಕು ಹೇಳ್ತಾನೆ, ಸರಿ, ನೀನು ಹೇಳಿದಂತೆಯೇ ಆದರೆ ತೊಂದರೆ ಇಲ್ಲ, ನಿನ್ನಂತೆಯೇ ರೂಪ ಹೊಂದಿದ, ನನ್ನಂತಹ ಜ್ಞಾನಶಕ್ತಿಯನ್ನು ಹೊಂದಿದಂಥ ಮಗುವೇ ಈ ಜಗತ್ತಿಗೆ ಹುಟ್ಟಿದರೆ ತೊಂದರೆ ಇಲ್ಲ, ಆದರೆ ಅದಕ್ಕೆ ಬದಲಾಗಿ ನನ್ನ ರೂಪನ ಹೊಂದಿದ, ನಿನ್ನ ಜ್ಞಾನಶಕ್ತಿಯನ್ನು ಹೊಂದಿದ ಮಗು ಹುಟ್ಟಿಬಿಟ್ರೆ ಜಗತ್ತಿಗೆ ನಾವು ವಿಕೃತವಾದಂಥ ಒಂದು ಮಗುವನ್ನು ಕೊಟ್ಟಂತೆ ಆಗುವುದಿಲ್ಲವೇ ಅಂತ ಪ್ರಶ್ನೆ ಮಾಡಿ ಅವಳ ಪ್ರೇಮವನ್ನು ನಯವಾಗಿ ತಿರಸ್ಕಾರ ಮಾಡಿಬಿಡ್ತಾನೆ. ಆ ಸಂದರ್ಭದಲ್ಲಿ ಅವನ ಜೊತೆಗಾರರೆಲ್ಲ ತಮಾಷೆ ಮಾಡ್ತಾರೆ, ಅಲ್ಲ, ರಾಜಕುಮಾರಿಯೇ ಬಂದು ಒಬ್ಬ ಸಾಮಾನ್ಯ ಪುರುಷನನ್ನು ಮದುವೆ ಆಗ್ತೇನೆ ಅಂತ ಹೇಳಿದರೆ ಎಲ್ಲರೂ ಒಪ್ಪಿಕೊಂಡು ಬಿಡ್ತಿದ್ರು, ಆದರೆ ಈ ಹುಡುಗನಿಗೇನಾಗಿದೆ, ಇವ ಒಪ್ತಾನೆ ಇಲ್ಲಲ್ಲ, ಅವನನ್ನು ಪ್ರಶ್ನೆ ಮಾಡ್ತಾರೆ. ಆವಾಗ ಹೇಳ್ತಾನೆ, ನಮಗೆ ಯಾವುದು ಯೋಗ್ಯವೋ, ನಮಗೆ ಯಾವುದು ಸರಿಸಮವೋ
ಅದರ ಜೊತೆಯಲ್ಲೇ ನಾವು ಬೆಸೆದುಕೊಳ್ಳಬೇಕು. ಅವಳ ರಾಜಕುಮಾರಿ, ಅವಳ ತಂದೆಗೆ ಅಧಿಕಾರ ಇದೆ, ಸಂಪತ್ತಿದೆ ಅಂತ ಹೇಳಿ ನಾನು ಅವಳನ್ನು ಮೋಹಿಸಿದರೆ ನನ್ನತನವನ್ನು ನಾನು ಕಳೆದುಕೊಳ್ಳುತ್ತೇನೆ. ನೋಡಿ, ಇಂದ್ರಿಯವನ್ನು ನಿಗ್ರಹಿಸಿದಂಥ ವ್ಯಕ್ತಿ ಯಾರು ಸ್ವಯಂ ನಿಯಂತ್ರಣವನ್ನು ಹೊಂದಿರ್ತಾನೆ ಅವನು ಯಾವ ವಿಕಾರಗಳಿಗೂ ಮನಸೋಲುವುದಿಲ್ಲ. ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯಶಾಮ ಚೇತಾಂಸಿ ತಯೇವ ಧೀರಾಹ. ಈ ಮಾತು ಮಹಾಕವಿ ಕಾಳಿದಾಸನ ಕುಮಾರ ಸಂಭವದಲ್ಲಿ ಬರ್ತದೆ. ಮನ ಸೆಳೆಯುವಂಥ ಅನೇಕ ಕಾರಣಗಳಿದ್ದರೂ ಕೂಡ ಯಾವನ ಮನಸ್ಸು ಚಂಚಲವಾಗುವುದಿಲ್ಲವೋ, ಆಕರ್ಷಣೆಗೆ ಒಳಗಾಗುವುದಿಲ್ಲವೋ, ಅವರನ್ನು ಇಂದ್ರಿಯವನ್ನು ನಿಗ್ರಹಿಸಿದಂಥ ಮಹಾಪುರುಷರು ಯೋಗಿಗಳು ಅಂತ ಕರೀತಾರೆ. ಅಂತಹ ಇಂದ್ರಿಯ ನಿಗ್ರಹ, ಅಂತಹ ಸ್ವಯಂ ನಿಯಂತ್ರಣ ಶಕ್ತಿ ಇದ್ದದ್ದರಿಂದಲೇ ಸಾಕ್ರೆಟಿಸ್ ಅಂತಹ ಜ್ಞಾನವನ್ನು ಪಡೆದದ್ದರಿಂದಲೇ ಇವತ್ತೂ ಕೂಡ ಅವನ ಕೀರ್ತಿ ಅಜರಾಮರವಾಗಿ ಉಳ್ಕೊಂಡಿದೆ. ಹಾಗಾಗಿ ಸುಭಾಷಿತ ರತ್ನಭಾಂಡಾಗಾರದಲ್ಲಿ ಒಂದು ಮಾತಿದೆ, ಜಿತೇಂದ್ರಿಯತ್ವಂ ವಿನಯಸ್ಯ ಕಾರಣಂ ಗುಣ ಪ್ರಕರ್ಷೋ ವಿನಯಾದ ವಾಪ್ಯತೆ ಗುಣಾಧಿಕೇ ಪುಂಸಿ ಜನೋನುರಜ್ಯತೆ ಜನಾನುರಾಗ ಪ್ರಭವಾಹಿ ಸಂಪದ. ಜಿತೇಂದ್ರಿಯತ್ವಂ ವಿನಯಸ್ಯ ಕಾರಣಂ, ಯಾರು ಇಂದ್ರಿಯದ ಮೇಲೆ ನಿಗ್ರಹವನ್ನು ಸಾಧಿಸ್ತಾನೆ, ಯಾರು ಸ್ವಯಂ ನಿಯಂತ್ರಣ ಸಾಧಿಸ್ತಾನೆ ಅವನಿಗೆ ವಿನಯ ಗುಣ ಬರ್ತದೆ. ವಿನಯದಿಂದಾಗಿ ಗುಣ ಪ್ರಕರ್ಷವಾಗ್ತದೆ. ಗುಣಾಧಿಕೆ ಪೂಸಿ ಜನೋನು ರಜ್ಯತೆ, ಮನುಷ್ಯನಲ್ಲಿ ಗುಣ ಆಧಿಕ್ಯವಾದಾಗ, ಗುಣಗಳು ಹೆಚ್ಚಾದಾಗ ಜನರ ಪ್ರೀತಿ ದೊರೀತದೆ. ಜನಾನುರಾಗ ಪ್ರಭವಾಹಿ ಸಂಪದ, ಜನರ ಅನುರಾಗ ಪ್ರೀತಿ ಸಿಕ್ಕಿತು ಅಂತಾದರೆ ತಾನಾಗಿಯೇ ಯಶಸ್ಸು ಕೀರ್ತಿ ಅನ್ನತಕ್ಕಂಥ ಸಂಪತ್ತು ಆತನ ಬಳಿಗೆ ಬರ್ತದೆ. ಅಂತಹ ಜಿತೇಂದ್ರಿಯತ್ವವನ್ನು, ಸ್ವಯಂ ನಿಯಂತ್ರಣವನ್ನು ಸಾಧಿಸಿದಂತಹ ಸಾಕ್ರೆಟಿಸ್ ತನ್ನ ಬದುಕಿನುದ್ದಕ್ಕೂ ತನ್ನಿಚ್ಛೆಯಂತೆ ಬದುಕಿದ. ಹಾಗಾಗಿ ಇಂದಿಗೂ ಕೂಡ ಶಾಶ್ವತವಾದಂಥ ಕೀರ್ತಿಯನ್ನು ಗಳಿಸಿದ್ದಾನೆ. ಅವನ ಮಾರ್ಗದಲ್ಲಿಯೇ ನಾವು ಕೂಡ ನಮ್ಮನ್ನು ನಿಯಂತ್ರಿಸುವಂಥ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಸ್ವಯಂ ನಿಯಂತ್ರಣವನ್ನು ಸಾಧಿಸಿದೆವು ಅಂತಾದರೆ ನಾವು ಕೂಡ ಶ್ರೇಷ್ಠರಾಗಲಿಕ್ಕೆ ಸಾಧ್ಯ ಇದೆ. ನಮಸ್ಕಾರ.